ನೋಡಿ, ನಾನು ನನ್ನ ವೈಯಕ್ತಿಕ ಅಭಿಪ್ರಾಯ ಏನಪ್ಪ ಅಂದರೆ, ಇವರು ಬರೇ ಕಲಬುರ್ಗಿನಲ್ಲಿ ಸೀಮಿತ ಇಟ್ಬಿಟ್ಟು ಬರೇ ಆರ್ ಡಿ ಪಾಟೀಲ್ ಇವ್ರಿಗೆ ಹಿಡಿದಿದ್ದೀವಿ, ದಿವ್ಯಾ ಹಗರ್ಗೆ ಹಿಡಿದಿದ್ದೀವಿ ಅಂತ ಇವ್ರು ಬೆಂಚ್ ಅಪ್ಪರ್ಸ್ಕೊತಾ ಇದ್ದಾರೆ. ಇವರೇ ಇವ್ರು ಬೆಂಚ್ ತಟ್ಕೊತಾ ಇದ್ದಾರೆ ಹೊರತು ತನಿಖೆ ಮುಂದುವರಿತಾ ಇಲ್ಲ. ಈ ತನಿಖೆ ಒಂದೇ ಎಕ್ಸಾಮಿನೇಷನ್ ಸೆಂಟರ್ ಎಫ್ ಐ ಆರ್ ಮೇಲೆ ಆಗ್ತಾ ಇರೋದನ್ನು, ಇನ್ನು ಹಲವಾರು ಎಕ್ಸಾಮಿನೇಷನ್ ಸೆಂಟರ್ ಮೇಲೆ ಕೂಡ ಇವರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಅಭ್ಯರ್ಥಿಗಳು. ಅದ್ರ ಬಗ್ಗೆ ಇನ್ನೂ ಯಾವುದೇ ರೀತಿಯಾದಂಥ ತನಿಖೆ ನಡೆದಿಲ್ಲ. ಕಲಬುರ್ಗಿ ಬಿಟ್ಟು ನೀವು ಬೆಂಗಳೂರು ಬೆಳಗಾವಿಗೆ ಬಂದಾಗ ಆವಾಗ ಈ ತನಿಖೆ ಚುರುಕಾಗ್ತದೆ. ಆವಾಗ ಸರ್ಕಾರ ಮಟ್ಟದಲ್ಲಿ ಯಾರ್ಯಾರಿಗೆ ಕೊಟ್ಟಿದ್ದಾರೆ ದುಡ್ಡು, ಎಲ್ಲೆಲ್ಲಿ ಹೋಗಿದೆ ಅಂತ ಗೊತ್ತಾಗುತ್ತೆ. ದಿವ್ಯಾ ಹಗರ್ಗಿ ಅವರಿರ್ಬೋದು, ಆರ್ ಡಿ ಪಾಟೀಲ್ ಅವರಿರ್ಬೋದು, ಅವರೆಲ್ಲರೂ ಕೂಡ ಮಧ್ಯವರ್ತಿಗಳು. ಅವ್ರು ಯಾರು ಪರವಾಗಿ ಕೆಲಸ ಮಾಡ್ತಾಯಿದ್ರು, ಎಕ್ಸಾಮಿನೇಷನ್ ಯಾಕೆ ಹೇಗೆ ಫಿಕ್ಸ್ ಮಾಡ್ತಾಯಿದ್ರು, ಯಾವ ಅಭ್ಯರ್ಥಿ ಯಾವ ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಕೂತ್ಕೋಬೇಕಂತ ಯಾರು ಅನುಮೋದನೆ ನೀಡ್ತಾಯಿದ್ರು, ಎಕ್ಸಾಮಿನೇಷನ್ ಸೆಂಟರ್ ಸೂಕ್ತ ಅಲ್ಲ ಅಂದ್ರೂ ಕೂಡ ಅದಕ್ಕೆ ರೆಕಮೆಂಡೇಷನ್ ಮಾಡಿದ್ದು ಯಾರು, ಆಮೇಲೆ ಇವರು ದುಡ್ಡು ಕಲೆಕ್ಷನ್ ಮಾಡಿದ್ರಲ್ಲ ಅಭ್ಯರ್ಥಿದ ಪರವಾಗಿ ಅದು ಯಾರು ಯಾರ ತನಕ ಹೋಗ್ತಾ ಇತ್ತದು? ಸೊ ಅವೆಲ್ಲ ಉತ್ತರ ಬೇಕಂದರೆ ಬೆಂಗಳೂರಿಗೆ ಬೆಂಗಳೂರಿನಲ್ಲಿ ಇರುವಂಥ ಎಲ್ಲ ಎಕ್ಸಾಮಿನೇಷನ್ಸ್ ಸೆಂಟರ್ ಬಗ್ಗೆನೂ ತನಿಖೆ ಆಗಬೇಕು. ನಿನ್ನೆ ಏನೋ ಅಲ್ಪ ಸ್ವಲ್ಪ ಮಾಡಿದ್ದಕ್ಕೆ 22 ಜನ ಸಿಕ್ಕಿದ್ದಾರೆ, ಅದರಲ್ಲಿ 12 ಜನ ಸಿಕ್ಕಾಕೊಂಡ್ರು, 10 ಜನ ಪರಾರಿ ಆಗಿದ್ದಾರೆ. ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕಲ್ಲ, ನಾನಲ್ಲ. ಸರ್, ಈಗ ಸರ್ಕಾರ ಏನು ಹೇಳ್ತದೆ ಅಂದರೆ ಮರುಪರೀಕ್ಷೆ ಮಾಡಬೇಕು ಅಂತ ಹೇಳ್ತದೆ. ನೋಡಿ, ಮರುಪರೀಕ್ಷೆಗೆ ಆದೇಶ ಮಾಡಬೇಕಾಗಿದ್ದರೆ ಅವತ್ತೇ ಮಾಡ್ಬೋದಾಗಿತ್ತು ಸರ್ಕಾರ. ದಿವ್ಯಾ ಹಗರ್ಗಿ ಸಿಕ್ಕಾದ ತಕ್ಷಣ ಒಂದು 3 ತಾಸಿನಲ್ಲೇ ಮರುಪರೀಕ್ಷೆ ಅಂತ ಹೇಳಿದ್ರು. ಈಗ ಮರುಪರೀಕ್ಷೆ ಮಾಡೋದು ಇಂಟೆನ್ಷನ್ ಸರ್ಕಾರದಿದ್ದರೆ 545 PSIಗಳ OMR ಶೀಟ್ ತರಿಸ್ಕೊಂಡಿದ್ದು ಯಾಕೆ? ನಾವು FSL ಮಾಡ್ತೀವಿ, ಅದರಲ್ಲಿ ಯಾರಾದರೂ ಪ್ರಾಮಾಣಿಕರು ಇದ್ದರೆ ಅವರಿಗೆ ನಾವು ಅವಕಾಶ ಮಾಡಿಕೊಡ್ತೀವಂತ ಹೇಳಿದ್ದು ಯಾರು? ಹೋಮ್ ಮಿನಿಸ್ಟರೇ ತಾನೆ, DG ಅವ್ರು ತಾನೇ. ಮತ್ತು ಇವತ್ತು ನೋಡಿದ್ರೆ ಪಾಪ ಪ್ರಾಮಾಣಿಕರು ಕೂಡ ಇವತ್ತು ಧರಣಿ ಕೂತಿದ್ದಾರೆ. ಯಾರು 57,000 ಜನ ಎಕ್ಸಾಮ್ ಬರೆದಿದ್ದರು, ಅವರು ಧರಣಿ ಕೂತಿದ್ದಾರೆ. ಅಂದರೆ ಸರ್ಕಾರದ ವಿವೇಕತನ ಎಷ್ಟಿದೆ ಅಂತ ಇದರಲ್ಲಿ ಎದ್ದು ಕಾಣುತ್ತೆ. ಸರ್, ಈಗ ನೀವು ಹೇಳ್ತಾ ಇರ್ತಕ್ಕಂಥದ್ದು ಏನು ಅಕ್ರಮ ಏನು ನಡೆದಿದೆ ಅದು ಕಲಬುರಗಿಗೆ ಸೀಮಿತ ಆಗಿದೆ, ಅದು ಹೆಡ್ ಕ್ವಾರ್ಟರ್ಸ್ ಬೆಂಗಳೂರಲ್ಲಿ ಇದೆ ಅಂತ ನಿಮಗೆ ಇಲ್ಲ? 100% ಆಗಿಲ್ಲ ಇವರೇ. ಸಿ, 57,000 ಜನ ಅಭ್ಯರ್ಥಿಗಳು ಇದಕ್ಕೆ ಬರೆದಿದ್ದಾರೆ, ಕರೆಕ್ಟಾ? ಅದರಲ್ಲಿ 545 ಸೆಲೆಕ್ಟ್ ಆಗಿದ್ದಾರೆ. ಇವರೇನು ಹೇಳ್ತಾ ಇರೋದು, ಬರೇ 545 ಕ್ಲೋಸ್ ಟು 300 ಅಂದರೆ 300 ಜನರು ಅಕ್ರಮವಾಗಿ ಇದರಲ್ಲಿ ಬಂದಿದ್ದಾರೆ ಅಂತ. ಈಗ ಅರೆಸ್ಟ್ ಆಗಿರೋದು ಎಷ್ಟು? ಹಾರ್ಡ್ಲಿ 7+12 19 ಜನ ಅಷ್ಟೇ ಅರೆಸ್ಟ್ ಆಗಿರೋದು. ಮತ್ತು ಇನ್ನೂ 200 ಜನ ಎಲ್ಲಿದ್ದಾರೆ? ಅವರೆಲ್ಲ ಕಲಬುರಗಿಯಿಂದಲೇ ಬರೆಯೋಕ್ಕೆ ಸಾಧ್ಯ ಇಲ್ಲಲ್ಲ. ಬೆಳಗಾವಿನಲ್ಲಿ 2 ಫಿಸಿಕಲ್ ಎಕ್ಸಾಮಿನೇಷನ್ನಲ್ಲಿ 2 FIR ರಿಜಿಸ್ಟರ್ ಆಗಿದೆ, ಅದ್ರ ತನಿಖೆ ಏನಾಯಿತು? ಇದೆಲ್ಲನೂ ಹೋಮ್ ಮಿನಿಸ್ಟರಿಗೆ ವಿವೇಕತನದಿಂದ ಮಾತಾಡ್ತಾ ಇದ್ದಾರೆ ಅಥವಾ ಜವಾಬ್ದಾರಿ ಆಗಿ ಮಾತಾಡ್ತಾ ಇದ್ದಾರೆ ಅನಿಸ್ತಾ ಇದೆ ತಮಗೆ? ತನಿಖೆ ಕರೆಕ್ಟಾಗಿ ನಡೀತಾ ಇದೆ ಅನಿಸ್ತಾ ಇದೆ ನಿಮಗೆ? ಇವ್ರು ಏನೋ ಒಂದು ಸುಮ್ಮನೆ 2 ಕಿಂಗ್ ಪಿನ್ ಸಿಕ್ಕಿದ್ರು ಇವ್ರ ಹೆಸರಲ್ಲೇ ಮುಚ್ಚಾಕ್ಬಿಡೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ. ಬಿಟ್ಕಾಯಿನ್ ಪ್ರಕರಣ ಕೂಡ ಅದೇ ರೀತಿ ಮಾಡಿದ್ರು. ಬಿಟ್ಕಾಯಿನ್ ಕೂಡ ಅದೇ ಇನ್ವೆಸ್ಟಿಗೇಷನ್ನು, ಅದ ಚಾರ್ಜ್ ಶೀಟ್ ಆದಮೇಲೆ ಯಾವುದೇ ರೀತಿ ಅಂತ ತನಿಖೆ ನಡೀತಾ ಇಲ್ಲ. ನಾನು ಅಂದು ಕೂಡ ಹೇಳ್ತಾ ಇದ್ದೀನಿ, ಇವಾಗ ಕೂಡ ಹೇಳ್ತಾ ಇದ್ದೀನಿ, ಬಿಟ್ಕಾಯಿನ್ನ ತನಿಖೆ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ನಡೆದ್ರೆ 100% ನಮ್ಮ ರಾಜ್ಯಕ್ಕೆ 3ನೇ ಮುಖ್ಯಮಂತ್ರಿ ಸಿಗ್ತಾರೆ BJP ಕಡೆಯಿಂದ. ಓಕೆ.